ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಖಾತೆಯನ್ನು ಶಾಶ್ವತವಾಗಿ ಸ್ಥಗಿತಗೊಳಿಸಿದಂಥ ಟ್ವಿಟರ್ ಕ್ರಮದ ವಿರುದ್ಧ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕ್ರಮವು ಅನಿಯಂತ್ರಿತ ದೊಡ್ಡ ತಾಂತ್ರಿಕ ಕಂಪನಿಗಳಿಂದ ಎದುರಾಗುವ ಬೆದರಿಕೆಗಳ ಬಗ್ಗೆ ಪ್ರಜಾಪ್ರಭುತ್ವವಾದಿಗಳಿಗೆ ಎಚ್ಚರಿಕೆಯ ಗಂಟೆ ಅಂತ ಅವರು ಹೇಳಿದ್ದಾರೆ. ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಪರ ಬೆಂಬಲಿಗರು ಕ್ಯಾಪಿಟಲ್ ಹಿಲ್ನ ಕಟ್ಟಡಕ್ಕೆ ನುಗ್ಗಿ ಹಿಂಸಾಚಾರ ನಡೆಸಿ ಚುನಾವಣೆಯಲ್ಲಿನ ಟ್ರಂಪ್ ಸೋಲನ್ನು ನಿರಾಕರಿಸುವಂತೆ ಆಗ್ರಹಿಸಿದ ಘಟನೆಯ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅವರ ಟ್ವಿಟರ್ ಖಾತೆಯನ್ನು ಕಂಪನಿ 12 ಗಂಟೆಗಳ ಕಾಲ ಅಮಾನತು ಮಾಡಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಕೂಡ ಟ್ರಂಪ್ ಅವರು ಹಿಂಸಾಚಾರಕ್ಕೆ ಪ್ರಚೋದನೆ ಉಂಟು ಮಾಡುವ ಅಪಾಯ ಇರೋದ್ರಿಂದ ಅವರ ಖಾತೆಯನ್ನು ಶಾಶ್ವತವಾಗಿ ಸ್ಥಗಿತಗೊಳಿಸಿರೋದಾಗಿ ಹೇಳಿದೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಖಾತೆಯನ್ನು ಟ್ಯಾಗ್ ಮಾಡಿರುವಂಥ ತೇಜಸ್ವಿ ಸೂರ್ಯ ಅನಿಯಂತ್ರಿತ ದೊಡ್ಡ ತಾಂತ್ರಿಕ ಕಂಪನಿಗಳಿಂದ ನಮ್ಮ ಪ್ರಜಾಪ್ರಭುತ್ವಕ್ಕೆ ಇರುವ ಬೆದರಿಕೆಯನ್ನು ಇನ್ನೂ ಅರ್ಥ ಮಾಡಿಕೊಳ್ಳದವರಿಗಾಗಿ ಇದು ಎಚ್ಚರಿಕೆಯ ಗಂಟೆ ಆಗಬೇಕು. ಭಾರತವು ಮಧ್ಯಂತರ ನಿಯಂತ್ರಣಗಳ ಬಗ್ಗೆ ಶೀಘ್ರವೇ ಪರಾಮರ್ಶೆ ನಡೆಸುವುದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದು ಅಂತ ಟ್ವೀಟ್ ಮಾಡಿದ್ದಾರೆ. ಸಂಸತ್ನ ಶೂನ್ಯ ಅವಧಿಯಲ್ಲಿ ಐಟಿ ಮಧ್ಯಂತರ ಮಾರ್ಗಸೂಚಿ ನಿಯಮಗಳನ್ನು ರದ್ದುಗೊಳಿಸುವಂತೆ ನಾನು ಮನವಿ ಮಾಡಿದ್ದೆ. ಮಧ್ಯಸ್ಥಿಕೆ ನಿಯಮಗಳಲ್ಲಿ ಅವುಗಳ ವ್ಯಾಖ್ಯಾನದ ಪ್ರಕಾರ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿನ ಅಂಶಗಳ ಕುರಿತು ಹಸ್ತಕ್ಷೇಪ ಮಾಡುವಂತಿಲ್ಲ. ಈ ಅಸಮಂಜಸ ವಿಚಾರವನ್ನು ಕೂಡಲೇ ಪರಿಶೀಲಿಸಬೇಕು ಅಂತ ತೇಜಸ್ವಿ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಟ್ವಿಟರ್ನಿಂದ ತೆಗೆದುಹಾಕಿರೋದು ಅಪಾಯಕಾರಿ ಸಂಪ್ರದಾಯಕ್ಕೆ ಬುನಾದಿ ಹಾಕಿದೆ. ಅದು ಅವರ ಅಭಿಪ್ರಾಯಗಳ ಕುರಿತಾಗಿರೋದಕ್ಕಿಂತಲೂ ಹೆಚ್ಚು ಭಿನ್ನ ಅಂಶಗಳ ಅಸಹಿಷ್ಣುತೆಯನ್ನು ಸಂಬಂಧಿಸಿದೆ. ವ್ಯಂಗ್ಯವೆಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಪ್ರತಿಪಾದಿಸುವವರು ಈಗ ಸಂಭ್ರಮಿಸ್ತಾ ಇದ್ದಾರೆ. ದೊಡ್ಡ ಕಂಪನಿಗಳು ಈಗ ಹೊಸ ಜನತಂತ್ರ ವಿರೋಧಿಸ್ತಾ ಇದೆ ಅಂತ ಬಿಜೆಪಿ ಐಟಿ ಘಟಕದ ಮುಖ್ಯಸ್ಥ ಅಮಿತ್ ಮಾಳವಿಯ ಕೂಡ ಟ್ವೀಟ್ ಮಾಡಿದ್ದಾರೆ.